श्री गुरुभ्यो नमः हरि ओम। करोतु मम कल्याणं हरिर्हय मुखाभिदः गुरुश्च मध्वनामा मे वरदोस्तु निरंतरम्। कर्नाटक टीवी समस्त वीक्षक बांधवरिगे अनंत अनंत अभिवंदनेगळु। प्रिय वीक्षकरे, ನಾವು ಇಂದಿನಿಂದ ವಿನೂತನವಾದಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ, ತೀರ್ಥ ಪ್ರಬಂಧ। ಎಲ್ಲ ತೀರ್ಥಕ್ಷೇತ್ರಗಳ ಕಿರು ಪರಿಚಯವನ್ನು ನೀವೆಲ್ಲ ಅನೇಕ ತೀರ್ಥಕ್ಷೇತ್ರ ಯಾತ್ರೆಗಳಿಗೆ ಹೋಗ್ತೀರಿ, ಆ ಊರುಗಳಲ್ಲಿನ ಆ ದೇವರ ಮಹತ್ವವನ್ನು ತಿಳಿದುಕೊಳ್ಳುವ ತಿಳಿಸುವ ಸಣ್ಣ ಪ್ರಯತ್ನ। ಶ್ರೀಮದ್ ಭಾವಿ ಸಮೀರ ವಾದಿರಾಜಗುರು ಸಾರ್ವಭೌಮರು ತೀರ್ಥ ಪ್ರಬಂಧ ಅನ್ನುವ ಗ್ರಂಥವನ್ನು ರಚನೆ ಮಾಡಿದ್ದಾರೆ। ರಚನೆ ಮಾಡಿ ಆಯಾ ಊರಿನ ಆಯಾ ಕ್ಷೇತ್ರದ ದೇವರ ಸರಿಯಾದ ಪರಿಚಯ ಆಗುವಂತೆ ಅನುಗ್ರಹವನ್ನು ಮಾಡಿದ್ದಾರೆ। ಈ ಕ್ಷೇತ್ರ ದರ್ಶನ ಅನ್ನುವ ಶೀರ್ಷಿಕೆಯಲ್ಲಿ ನಾವು ನೀವೆಲ್ಲರೂ ಕೂಡ ನಿತ್ಯದಲ್ಲಿ ಒಂದೊಂದು ಕ್ಷೇತ್ರದ ದರ್ಶನವನ್ನು ಇಂದಿನಿಂದ ಮಾಡೋಣ। ಆರಂಭದಲ್ಲಿ ವಾದಿರಾಜಗುರು ಸಾರ್ವಭೌಮರು ಪಶ್ಚಿಮ ಪ್ರಬಂಧ, ಉತ್ತರ ಪ್ರಬಂಧ, ದಕ್ಷಿಣ ಪ್ರಬಂಧ, ಪೂರ್ವ ಪ್ರಬಂಧ ಅಂತ ನಾಲ್ಕು ದಿಕ್ಕಿನಲ್ಲಿರುವ ಕ್ಷೇತ್ರಗಳ ಸಮೀಚೀನವಾದ ದರ್ಶನವನ್ನು ನಮಗೆಲ್ಲ ಮಾಡಿ ಪರಮಾನುಗ್ರಹ ಮಾಡಿದ್ದಾರೆ। ಅಂತಹ ತೀರ್ಥ ಪ್ರಬಂಧದ ಶ್ರೀಮದ್ ಭಾವಿ ಸಮೀರ ವಾದಿರಾಜಗುರು ಸಾರ್ವಭೌಮರು ರಚನೆ ಮಾಡಿದ ತೀರ್ಥ ಪ್ರಬಂಧದ ಆಧಾರದ ಮೇಲೆ ಎಲ್ಲ ಕ್ಷೇತ್ರಗಳ ದರ್ಶನವನ್ನು ಮಾಡಿಸುವ ಪ್ರಯತ್ನ ನಮ್ಮದು। ಆರಂಭದಲ್ಲಿ ಮಂಗಲಾಚರಣೆಯನ್ನು ಮಾಡ್ತಾ ಇದ್ದಾರೆ ವಾದಿರಾಜಗುರು ಸಾರ್ವಭೌಮರು। ಹರಿ ಕ್ಷೀರಾಂಬುಧೆ ಸ್ವೈರಂ ಭವಘರಂ ಹರಿಪೋರ್ಮಮನಃ ವಿಹರಾಹರ ಅಹಶ್ಚರಿತ್ರ ಚಾರಿತ್ರ ಚತುರ್ಮೋರ್ಮಿಷು ಅನ್ನುವ ಚತುರೋರ್ಮಿಷು ಭಗವಂತನ ಹೇ ಮನಸ್ಸೇ, ಸಂಸಾರವೆಂಬ ತಾಪವನ್ನು ಹೋಗಲಾಡಿಸುವ ಶ್ರೀಹರಿ, ಶ್ರೀಹರಿ ಎಂಬ ಕ್ಷೀರ ಸಮುದ್ರದ ಚಿತ್ರ ವಿಚಿತ್ರವಾದ ಚಾರಿತ್ರವೆಂಬ ನಿಪುಣ ತರಂಗಗಳಲ್ಲಿ ಪ್ರತಿನಿತ್ಯದಲ್ಲಿಯೂ ಕೂಡ ಯಥೇಚ್ಛವಾಗಿ ವಿಹಾರ ಮಾಡು ಅಂದರೆ ಮನಸ್ಸಿಗೆ ವಾದಿರಾಜಗುರು ಸಾರ್ವಭೌಮರು ಹೇಳ್ತಾ ಇದ್ದಾರೆ ಭಗವಂತನ ಚಿತ್ರ ವಿಚಿತ್ರವಾದ ಚರಿತ್ರೆಗಳು ತೀರ್ಥಕ್ಷೇತ್ರಗಳ ಚಿಂತನೆಯನ್ನು ನೀನು ಮಾಡು ಎಂಬುದಾಗಿ ಮನಸ್ಸಿಗೆ ವಾದಿರಾಜಗುರು ಸಾರ್ವಭೌಮರು ತಿಳಿಸ್ತಾ ಇದ್ದಾರೆ। ನಾವೆಲ್ಲರೂ ಕೂಡ ಕ್ಷೇತ್ರಗಳ ಚಿಂತನೆ, ತೀರ್ಥಕ್ಷೇತ್ರ ಯಾತ್ರೆ ಅವಶ್ಯವಾಗಿ ಮಾಡಬೇಕು। ನಮ್ಮ ಜಗನ್ನಾಥದಾಸರು ಹೇಳುವಂತೆ ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತ್ರ ಬಿತನ ಗುಣ ಸ್ತೋತ್ರಗಳ, ನಾವು ಆ ಭಗವಂತನ ತೀರ್ಥಕ್ಷೇತ್ರ ಯಾತ್ರೆಗಳನ್ನು ಮಾಡಿದಾಗ ನಮ್ಮ ಕಾಲುಗಳು ಕ್ಷೇತ್ರಗಳಿಗೆ ಸಂಚಾರ ಮಾಡಿದಾಗ ಅಲ್ಲಿನ ನಮ್ಮ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗ್ತಾ ಇದೆ। ಅನ್ಯತ್ ಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ತಿಳಿಸಿದ ಹಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡಿದ ಪಾಪಗಳೆಲ್ಲ ಪುಣ್ಯಕ್ಷೇತ್ರದಲ್ಲಿ ಹೋದಾಗ ಅದೆಲ್ಲವೂ ಕೂಡ ನಾಶವಾಗ್ತಾ ಇದೆ। ನಾವು ಪುಣ್ಯಕ್ಷೇತ್ರದಲ್ಲಿ ಮಾಡಿದ ಪಾಪಗಳಿಗೆ ವಜ್ರಲೇಪದ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ। ಹೀಗಾಗಿ ನಾವು ಬೇರೆ ಬೇರೆ ಊರುಗಳಲ್ಲಿ ಮಾಡಿದ ಪಾಪಗಳನ್ನು ತೀರ್ಥಕ್ಷೇತ್ರಗಳಿಗೆ ಹೋಗಿ ಕಳೆದುಕೊಳ್ಳಬಹುದು ಅನ್ನುವ ಅಂಶವನ್ನು ಅಲ್ಲಿ ತಿಳಿಸ್ತಾರೆ। ಆರಂಭದಲ್ಲಿ
ಹಯಗ್ರೀವ ದೇವರ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಹಯಗ್ರೀವ ದಯಾ ಸಿಂಧು ಅಂಧೂಕೃತ ಭವಾಂಬುದಿಹಿ ಪ್ರಬಂಧಂ ಅಪ್ರತಿದ್ವಂದ್ವಂ ಕರೋತ್ವಂ ಕರೋತ್ವೇನಂ ಅನೇನಸಂ. ಹಯಗ್ರೀವ ರೂಪಿ ಪರಮಾತ್ಮ, ನೀನು ದಯಾ ಸಿಂಧು, ಕರುಣಾ ಸಮುದ್ರ ಹಯಗ್ರೀವ, ಅಂತಹ ಕರುಣಾ ಸಮುದ್ರನಾದ ಹೇ ಹಯಗ್ರೀವ ರೂಪಿ ಪರಮಾತ್ಮನೇ, ನಾನು ಅಪ್ರತಿದ್ವಂದ್ವವಾದ ಈ ಒಂದು ಪ್ರಬಂಧವನ್ನು ಪಶ್ಚಿಮ ಉತ್ತರ ದಕ್ಷಿಣ ಪೂರ್ವ ಅನ್ನುವ ನಾಲ್ಕು ದಿಕ್ಕಿನಲ್ಲಿ ಬರುವ ಕ್ಷೇತ್ರಗಳ ಪ್ರಬಂಧವನ್ನು ಮಂಡನೆ ಮಾಡ್ತಾ ಇದ್ದೇನೆ, ನೀನು ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡಿ ಮಧ್ವಾಚಾರ್ಯರನ್ನು ಪ್ರಾರ್ಥನೆ ಮಾಡ್ತಾರೆ. ಆಜನ್ಮ ಭೂಮೇ ರಟದೋಖಿಲೇಶು ತೀರ್ಥೇಶು ತದ್ವರ್ಣನ ಭಾರ ಮೂಢ್ವ ಎಂಬುದಾಗಿ ಆ ಮಧ್ವರೂಪಿಯಾದ ವಾಯುದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ನಾವು ಆರಂಭವನ್ನು ಪಶ್ಚಿಮ ಪ್ರಬಂಧ ತೌಳವ ಕ್ಷೇತ್ರದಿಂದಲೇ ಆರಂಭವನ್ನು ಮಾಡುವಂತಹದ್ದು. ಈ ತೀರ್ಥಪ್ರಬಂಧ ಕ್ಷೇತ್ರದ ತೀರ್ಥಪ್ರಬಂಧದ ಪರಿಚಯಾತ್ಮಕ ಚಿಂತನೆಯನ್ನು ಮಾಡಿದ್ದೇವೆ. ಇನ್ನು ಮುಂದೆ ನಾವು ಆ ಕ್ಷೇತ್ರದ ಗ್ರಂಥದ ವಿಚಾರವಾಗಿ ನಾವು ಚಿಂತನೆಯನ್ನು ಮಾಡೋಣ ಮುಂದಿನ ಸಂಚಿಕೆಯಲ್ಲಿ.